ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ ಸಂತೋಷವೇ ಉಡುಗೊರೆಯೋ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತ್ತಾ ಬಾಳು ಹಬ್ಬನ ಆಚರಣೆ ಮಾಡ್ಕೊಂತ ಇದ್ದ ಏನು ಭಾಳ ವಿಶೇಷ ಅಂತ ಹೇಳಿದ್ರೆ ನಾನು ಬಂದಂಥ ದಾರಿ ನಾನು ಬಂದಂಥ ಹಿಂದೆ ಬಿಡ್ತಿರೋಂಥ ಕಷ್ಟಗಳು ಮತ್ತು ಇವೆಲ್ಲ ನೋಡ್ಕೊಂಡು ಬಂದಾಗ ನನಗನ್ನಿಸ್ತು ನಾನೇನಾದರೂ ಮುಂದೆ ಮಾಡಬೇಕಾದ್ರೆ ಏನಾದರೂ ಸಾಧನೆ ಮಾಡಬೇಕು ಸೊ ನನ್ನ ಮುಂದೆ ಹೋಗೋದನ್ನ ನನ್ನ ಹಿಂದೆ ಬರೋಂಥವ್ರು ನೋಡಿಕೊಂಡು ಅವರು ನನ್ನಂಗೆ ನಮ್ಮ ಒಳ್ಳೆ ದಾರಿಯನ್ನು ಹುಡ್ಕೊಂಡು ಬರಬೇಕು ಇದನ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ಮತ್ತು ನಮ್ಮ ಆನೇಕಲ್ ತಾಲೂಕಲ್ಲಿ ಎಲ್ಲ ನಮ್ಮ ನಾಗರಿಕರು ಮತ್ತು ನನ್ನ ಬಂಧುಗಳು ಎಲ್ಲ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಯಾವುದೇ ಸಮಯದಲ್ಲಿ ಏನೇ ಕಷ್ಟ ಆಗಿರ್ಬೋದು ಮತ್ತು ಯಾವುದೇ ಸುಖದ ಸಮಯ ಆಗಿರ್ಬೋದು ಅದನ್ನೆಲ್ಲ ನಾವೆಲ್ಲ ಹಚ್ಕೊಂಡು ದಿನನಿತ್ಯನೂ ಪ್ರತಿಯೊಂದು ವಿಚಾರ ಆಗಿರಲಿ ನಾವು ವಿಚಾರ ಆಗಿರ್ಬೋದು ಎಲ್ಲ ಬಡವರ ಮಕ್ಕಳ ಸಮಸ್ಯೆ ಆಗಿರ್ಬೋದು ಮತ್ತು ಓದೋ ಮಕ್ಕಳ ಸಮಸ್ಯೆ ಆಗಿರ್ಬೋದು ಯಾವುದೇ ವಿಚಾರ ಆಗಿರಲಿ ನಾವು ಒಬ್ಬೊಬ್ಬರನ್ನ ಅದನ್ನು ಸ್ಪಂದಿಸ್ಕೊಂಡು ನಾವು ಮುಂದೆ ದಾರಿ ಹೋಗ್ತಾ ಇದ್ದೀರಿ ಅದಕ್ಕೆಲ್ಲ ನಮ್ಮ ಆನೇಕಲ್ ತಾಲೂಕು ಜನತೆ ಮತ್ತು ನಮ್ಮ ಎಲ್ಲ ನಮ್ಮ ಹಿತೈಷಿಗಳು ನಮಗೆಲ್ಲ ಸಹಕಾರದೊಂದಿಗೆ ನನಗೆ ಇವತ್ತು ಈ ಮಟ್ಟದಲ್ಲಿ ಹೋಗೋದಕ್ಕೆ ಮೂಲ ಕಾರಣ ಸರ್ ಯುವಕರ ಕಣ್ಮಣಿ ಅಂಬರೀಷ್ ಅವರು ಸಂಘಟನೆ ಮಾಡೋಕ್ಕೆ ಅಂಬರೀಷ್ ಅವರು ಈ ಈ ಹುಟ್ಟು ಹಬ್ಬ ಅಂಗವಾಗಿ ಯುವಕರಿಗೆ ತಮ್ಮ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್ ಇವತ್ತು
ಅಂಬರೀಷ್ ಅವರು ಈ ಮಟ್ಟಕ್ಕೆ ಬರಬೇಕಂತ ಹೇಳಿದ್ರೆ ಅದು ಮೂಲ ಉದ್ದೇಶ, ಮೂಲ ಕಾರ್ಯಕರ್ತರು ನಮ್ಮ ಎಲ್ಲ ನನ್ನ ಸ್ನೇಹಿತರು ಮತ್ತು ಎಲ್ಲ ಆನೇಕಲ್ ತಾಲೂಕಲ್ಲಿರೋಂಥ ನನ್ನ ಸ್ನೇಹಿತರು ಮತ್ತು ನಾಗರಿಕ ಬಂಧುಗಳು ಮತ್ತು ಇಡೀ ರಾಜ್ಯದಂಥ ಇವತ್ತು ಅಂಬರೀಷ್ ಎಲ್ಲೇ ಹೋದರೂ ಯಾವುದೇ ಡಿಸ್ಟಿಕ್ ಹೋದ್ರೂ ಅದು ಗುರುತಿಸುತ್ತೆ. ಅದು ಮಾಡುತ್ತಂದರೆ ನಮ್ಮ ಆನೇಕಲ್ ತಾಲೂಕಲ್ಲಿರೋಂಥ ನನ್ನ ಸ್ನೇಹಿತರಾದ ಎಲ್ಲ ನನ್ನ ಬಂಧು ಮಿತ್ರರು ಅವರಿಂದ ಇವತ್ತು ಅಂಬರೀಷ್ ಈ ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದ್ದಾರೆ. ಸರ್, ಮುಂದೆ ಏನು ರಾಜಕೀಯ ಜೀವನ ಹೇಗೆ ಅಂತ? ಅದು ಮುಂದಿನ ದಿನಗಳಲ್ಲಿ ನಾವೇನಾದರೂ ಮುಂದೆ ಹೋಗಬೇಕಂತ ಎಲ್ಲ ನನ್ನ ಸ್ನೇಹಿತರ ಒಟ್ಟಿಗೆ ಮತ್ತು ನಮ್ಮ ಕಷ್ಟ ಸುಖಗಳು ಏನಾದರೂ ಅರ್ಥ ಮಾಡಿಕೊಂಡು ನಾವು ಮುಂದೆ ಏನಾದರೂ ಮುಂದೆ ಹೋಗಿ ನಮ್ಮ ನಂಬಿಕೆ ಇಟ್ಟಿರೋರನ್ನ ನಾವು ಕೈ ಹಿಡ್ಕೊಂಡು ಹೋಗಬೇಕಾದ್ರೆ ನಾವು ರಾಜಕೀಯವಾಗಿ ನಮ್ಮ ಮುಂದೆ ಹೋಗಲೇಬೇಕಾಗುತ್ತೆ. ಅದನ್ನು ನಮ್ಮ ಜನ, ನಮ್ಮ ತಾಲೂಕು ಜನ ಡಿಸೈಡ್ ಮಾಡಿ ಅವ್ರು ಯಾವತ್ತು ನಮ್ಮ ಸ್ವಾಗತಿಸ್ತಾರೋ ಅವತ್ತು ನಾನು ಹೋಗೋದಕ್ಕೆ ರೆಡಿ ಇದ್ದೀನಿ. ಎಲ್ಲ ಒಂದು ಹೋಟ್ಲು ಮತ್ತು ಮೋಜು ಮಸ್ತಿ ಮಾಡ್ಬೋದಾಯಿತು, ಆದರೆ ಅಂಬರೀಷ್ ಅವರು ಸರಳವಾಗಿ ವಿಭಿನ್ನವಾಗಿ ಸಾಮಾಜಿಕ ಕಾರ್ಯಕ್ರಮ ಹಮ್ಮಿಕೊಳ್ಳೋ ಮುಖಾಂತರ ಉತ್ಸವವನ್ನು ಆಚರಣೆ ಮಾಡ್ಕೊತಾ ಇದ್ದೀರಾ, ಏಕೆ ಸಾಧ್ಯ ಆಯಿತು, ಏಕೆ ಈ ಮನೋಭಾವ ಅಂತ? ಆ ವಿಚಾರದಲ್ಲಿ ನಾವು ಇಡೀ ರಾಜ್ಯದಂಥ ಎಲ್ಲ 30 ಜಿಲ್ಲೆಗಳಲ್ಲೂ ನಾವು ಪ್ರವಾಸ ಮಾಡ್ತೀವಿ ಸಂಘಟನೆ ಮುಖಾಂತರವಾಗಿ. ಇಡೀ ನಮ್ಮ ಜಯ ಕರ್ನಾಟಕ ಸಂಘಟನೆಯಲ್ಲಿ 30 ಜಿಲ್ಲೆಗಳಲ್ಲಿ 240 ತಾಲೂಕುಗಳಲ್ಲಿ ನಾವು ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಕುಂದುಕೊರತೆಗಳನ್ನೆಲ್ಲ ನಾವು ನೋಡಿರೋಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಏನು ಹೋಟ್ಲ್ಗಳಲ್ಲಿ ಸೆಲೆಬ್ರಿಟಿ ಮಾಡ್ಕೊಳ್ಳೋದಾಗಲಿ ಆ ಉದ್ದೇಶ ನಮಗಿಲ್ಲ. ನಮಗೇನೆಂದರೆ ಈ ರುದ್ರಮಾಶ್ರಮದಲ್ಲಿ ಮತ್ತು ಅಂಥ ಆಚರಣೆ ಮಾಡೋಂಥದ್ದು ನಮ್ಗೆ ಯಾವುದೇ ಆಗಿರಲಿ, ನಮ್ಮ ಯಾರೇ ಸ್ನೇಹಿತರಾಗಿರ್ಬೋದು ನಾಯಕರಾಗಿರ್ಬೋದು ಅವ್ರದ್ದು ಏನೋ ಬಾಡೆ ಐತೆ ಅಂದ್ರೆ ನಾವು ರುದ್ರಮಾಶ್ರಮದಲ್ಲಿ ನಾವು ಮಾಡ್ಕೊಳ್ಳೋಂಥದ್ದು. ಅವ್ರಿಗೆ ಒಂದು ಒಟ್ಟು ಒಂದು ದಿನದ ಊಟ ಕೊಟ್ಟು ಅವ್ರಿಗೆ ಅಲ್ಲೇನಾದರೂ ಬಟ್ಟೆ ಸಮಸ್ಯೆ ಇದ್ದರೆ ಮತ್ತು ಏನೋ ನಮ್ಮ ಕೈಲಾದಂಥ ಸಹಾಯ ಮಾಡಿ ಆ ಆಚರಣೆ ಅಲ್ಲಿ ನಾವು ಮಾಡೋಂಥ ಇದು ನಿಟ್ಟಿನಲ್ಲಿ ಇಟ್ಕೊಂಡಿದ್ದೀವಿ. ಮತ್ತು ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಲಾಸ್ಟ್ ಟೈಮಲ್ಲಿ ನನ್ನ ಹಿಂದೆ ಬಂದಿಂದೆ ಒಂದೊಂದು ಮೆಟ್ಲಲ್ಲೂ ನಾನು ಸ್ಕೂಲ್ಗೆ ಕಂಪ್ಯೂಟರ್ ಕೊಟ್ಟಿದ್ದೀನಿ ಮತ್ತು ಕೆಲವೆಲ್ಲ ಬುಕ್ಸ್ ಆಗಲಿ ಮತ್ತು ಇನ್ನೊಂದು ಅಸ್ತ್ರ ಆಗಲಿ ಶೂಗಳಾಗಲಿ ಇದು ನನ್ನ ಕೈಲಾಗಿದ್ದಂಥ ನಾನು ಕೊಟ್ಕೊಂಡು ಬರ್ತಾ ಇದ್ದೀನಿ. ಇವತ್ತು ಮುಖ್ಯವಾಗಿ ನಮ್ಮ ಊರಲ್ಲಿ ನನ್ನ ಗ್ರಾಮದಲ್ಲಿ ನಾನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಮತ್ತು ಬುಕ್ಸು ಬ್ಯಾಗು ಕೊಡೋಂಥ ಅವಕಾಶ ನನಗೆ ಈ ವರ್ಷ ನನಗೆ ಸಿಕ್ಕಿದೆ. ಮುಂದಿನಗಳಲ್ಲಿ ಇದೇ ರೀತಿ ನನಗೆ ಭಗವಂತ ಎಲ್ಲ ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ನಾನು ಮುಂದಿನಗಳಲ್ಲಿ ಎಲ್ಲ ನಮ್ಮ ತಾಲೂಕು ಗೌರ್ಮೆಂಟ್ ಸ್ಕೂಲ್ಗೆಲ್ಲ ನಾನು ಏನಾದರೂ ಮಾಡಬೇಕು ಅನ್ನೋದು ಇದೆ. ಮತ್ತು ಪ್ರತಿ ಮನೆಯಲ್ಲೂ ವಿದ್ಯಾಭ್ಯಾಸ ಕಡ್ಡಾಯ ಆಗಬೇಕದು. ಅದಕ್ಕೆ ಎಷ್ಟು ಸಾಧ್ಯ ಅದೋ ಅಷ್ಟು ಬಡವ ಮಕ್ಕಳಿಗೆ ನನ್ನ ಕೈಲಾಗಿದ್ದ ಮೀರಿ ನಾನು ಸಹಾಯ ಮಾಡೋದಕ್ಕೆ ಮುಂದಾಗ್ತೀನಿ. ಶ್ರೀಯುತ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮರಸೂರು ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕಿನ ನಾಗರಿಕ ಬಂಧುಗಳಿಗೆ ಶುಭಾಶಯಗಳನ್ನು ಅಂಬರೀಷ್ ಅವರ ಪರವಾಗಿ ಶುಭಾಶಯಗಳನ್ನು ಕೋರ್ತಿದ್ದೀವಿ. ಹಾಗೆ ಅಂಬರೀಷ್ ಅವರ ಹುಟ್ಟುಹಬ್ಬವನ್ನು ಅವರ ಸ್ನೇಹಿತರುಗಳು ಎಲ್ಲ ಒಟ್ಟುಗೂಡಿಸ್ಕೊಂಡು ಬಲು ಅದ್ಧೂರಿಯಾಗಿ ಆಚರಣೆ ಮಾಡ್ತಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಯುವಕರನ್ನ ಕೈಜೋಡಿಸ್ಕೊಂಡು ಎಲ್ಲ ಒಟ್ಟಾಗಿ ಈ ಸಂಘಟನೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಸಂಘಟನೆಯನ್ನು ಮಾಡಿಕೊಂಡು ಮತ್ತು ಅವರು ಜಯಕರ್ನಾಟಕದಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಗುರುತಿಸಿಕೊಂಡಿದ್ದಾರೆ. ಹಾಗೆಯೇ ಯುವಕರನ್ನ ಸಂಘಟನೆ ಮಾಡಿಕೊಂಡು ಅವರಿಗೆ ಎಲ್ಲ ರೀತಿಯಲ್ಲಿ ಸಹಕರಿಸಿ ಯುವಕರನ್ನ ಜೊತೆಗೆ ಉಟ್ಕೊಂಡು ಹೋಗ್ಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಶುಭಾಶಯಗಳನ್ನು ಕೇಳ್ತಿದ್ದೀವಿ. ಅವ್ರ ಹುಟ್ಟುಹಬ್ಬಂಗಾಗಿ ತಾವು ಮಾವನರ ತಾವು ಏನು ಕೊಡುಗೆ ಕೊಡ್ತೀವಿ ಸರ್ ರಾಜಕೀಯವಾಗಿ ಅವರಿಗೆ? ನಾವು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವ್ರ ಬೆಳವಣಿಗೆ ಒಳ್ಳೆಯ ರೀತಿಯಲ್ಲಿ ಎಲ್ಲ ಯುವಕರನ್ನ ಒಟ್ಟುಗೂಡಿಸ್ಕೊಂಡು ಕಾರ್ಯಕರ್ತರನ್ನ ಅವರಿಗೆ ಯಾರು ಏನೇ ಕಾರಣಕ್ಕೆ ಬಂದರೂ ಸ್ಪಂದಿಸಬೇಕು. ಅವರಿಗೆ ಸ್ಪಂದಿಸ್ತಾ ನಮ್ಮ ಶಾಸಕರಾದ ಶಿವಣ್ಣರು ಅವ್ರ ಕಡೆಯಿಂದ ಏನು ಅನುದಾನಗಳು ಬರ್ತೈತೋ ಅದನ್ನು ಎಲ್ಲ ಅವರ ನಂಬಿರುವಂಥ ಕಾರ್ಯಕರ್ತರಿಗೆ ಅದನ್ನು ಕೊಡಬೇಕಂತ ಕೇಳ್ಕೊಳ್ತಾ ಮುಂದಿನ ದಿನಗಳಲ್ಲಿ ಅವರು ರಾಜಕೀಯವಾಗಿ ಬೆಳಿಬೇಕಂತ ನಾವು ಇಷ್ಟ ಬೀಳ್ತಾ ಇದ್ದೀವಿ. ಏನು ನಮ್ಮ ಗೆಳೆಯರಾದಂಥ ಅಂಬರೀಷ್ ಅವರ 33ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ. ಸರ್ವಸಾಮಾನ್ಯವಾಗಿ ಹುಟ್ಟುಹಬ್ಬ ಅಂದರೆ ಕೇಕ್ ಕಟ್ ಮಾಡ್ತಾರೆ ಬಿಡ್ತಾರೆ, ಆದರೆ ನಮ್ಗೆ ಸಹೋದರಂತ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗು ಅವರ ಸಮವಸ್ತ್ರವನ್ನು ವಿತರಣೆ ಮಾಡೋ ಮೂಲಕ ಹಾಗೂ ಅನಾಥಾಶ್ರಮದಲ್ಲಿ ಒಂದು ದಿನದ ಅನ್ನದಾಹೋ ನೀಡುವ ಮುಖಾಂತರ ಅವರ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದಾರೆ. ಭಗವಂತ ಅವರಿಗೆ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ, ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಕೋರ್ಕೊಳ್ತೀವಿ. ಹುಟ್ಟುಹಬ್ಬ ಸಮಸ್ತ ನಾಗರಿಕ ಬಂಧುಗಳ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಅಂಬರೀಷ್ ಅವರ ಹುಟ್ಟುಹಬ್ಬದ ಪರವಾಗಿ ಆದರದ ಸ್ವಾಗತ ಮತ್ತು ಸ್ವಾಗತವನ್ನು ಕೋರುತ್ತಾ ಇಂದು ಅಂಬರೀಷ್ ಅವರ 33ನೇ ವರ್ಷದ ಹುಟ್ಟುಹಬ್ಬವನ್ನು ಸಾಮಾಜಿಕ ಕಳಕಳಿಯ ಇಂದ ನಮ್ಮ ಸರ್ಕಾರಿ ಶಾಲೆಗಳಿರ್ಬೋದು ಮತ್ತು ಅನಾಥಾಶ್ರಮಗಳು ವೃದ್ಧಾಶ್ರಮಗಳಿಗೆ ಭೇಟಿ ಕೊಟ್ಟು ಅವರ ಹುಟ್ಟುಹಬ್ಬವನ್ನು
ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅವರಿಗೆ ಮತ್ತು ಅವರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನ ಸೇವೆಯನ್ನು ಮಾಡುವುದರ ಮುಖಾಂತರ ನಮ್ಮ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮುರ್ಚೂರು ಗ್ರಾಮ ಪಂಚಾಯತಿಯ ಯುವ ನೇತಾರರು, ಸರಳ ಸಜ್ಜೆ ಎಣಿಕೆಯ ವ್ಯಕ್ತಿ, ಕರ್ನಾಟಕ ಕಂಡಂತಹ ಮುತ್ತಪ್ಪರಯ್ಯ ಅವರ ಸಂಘಟನೆ, ಜೈ ಕರ್ನಾಟಕ ಸಂಘಟನೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಆತ್ಮೀಯ ಸ್ನೇಹಿತರಾದಂಥ ಅಂಬರೀಷ್ ಅವರ ಒಂದು ಜನ್ಮ ದಿನಾಚರಣೆಯನ್ನು ಇವತ್ತು ನಾಗನಾಯಕನಹಳ್ಳಿ ಗ್ರಾಮದಲ್ಲಿ ಇವತ್ತು ಸರ್ಕಾರಿ ಶಾಲೆಯ ಏನಿವತ್ತು ದಾನಗಳಲ್ಲಿ ಮಹಾದಾನವಾದಂಥ ವಿದ್ಯಾದಾನಕ್ಕೆ ಸಹಾಯ ಹಸ್ತವನ್ನು ಮಾಡಿರುವಂಥ ಶ್ರೀಯುತ ಅಂಬರೀಷ್ ಅವರು ಏನಿವತ್ತು ಬಡ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ, ಸಮವಸ್ತ್ರ ಹಾಗೂ ಆ ಕಲಿಕಾ ಸಾಮಗ್ರಿಗಳನ್ನು ನೀಡುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಏನು ಸಂಘಟನೆಯ ಶಿಸ್ತಿನ ರೀತಿ ಅವರು ಏನಿವತ್ತು ಸಂಘಟನೆ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳ್ತಾರೆ, ಅದೇ ರೀತಿ ಇವತ್ತು ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ಇವತ್ತು ಶಾಲಾ ಮಕ್ಕಳ ಜೊತೆಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ಮೊದಲಿಗೆ ತಮ್ಮ ಕಡೆಯಿಂದ ಅವರಿಗೆ ತುಂಬುಹೃದಯದ ಧನ್ಯವಾದಗಳನ್ನು ಮೊದಲಿಗೆ ಬಯಸುತ್ತಾ ಏನಿವತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಸಮಾಜ ಸೇವೆಗಳನ್ನು ಮಾಡ್ತಾ ಆನೇಕಲ್ ತಾಲೂಕಿನ ಈಗ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಗುರುತಿಸಿಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಮುರ್ಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಮತ್ತು ಆನೇಕಲ್ ತಾಲೂಕಿನಲ್ಲಿ ಉತ್ತಮ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಲಿಕ್ಕೆ ಎಲ್ಲ ಯುವ ಮಿತ್ರ ಜೊತೆಯಲ್ಲಿ ಸೇರಿ ನಾವೆಲ್ಲ ಕಟ್ತೀವಿ ಅಂತ ಹೇಳ್ತಾ ಏನು ಮತ್ತೊಮ್ಮೆ ಮುಗದೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಬಯಸ್ತೇವೆ. ನಮ್ಮ ಯುವ ನಾಯಕರು, ನಮ್ಮ ಕುಚುಕು ಅಂತಲೇ ಹೇಳ್ಬೋದು, ನಮ್ಮ ಸ್ನೇಹಿತರು ಯಾವಾಗೂ ನಾವು ಒಟ್ಟಾಗಿ ಅವರು ಅಂಬರೀಷ್ ಅವರ ಇವತ್ತು ಹುಟ್ಟುಹಬ್ಬ ಆಚರಣೆ ಮಾಡೋಕ್ಕೆ ನಮಗೆ ಬಹಳ, ಇದೇನು ಹೊಸ ಹುಟ್ಟುಹಬ್ಬ ಇಲ್ಲ, ವರ್ಷ ಪೂರ್ತಿ ಅವರು ಯಾವಾಗಲೂ ಹುಟ್ಟುಹಬ್ಬ ಪ್ರಯುಕ್ತ ಮಕ್ಕಳಿಗೆ ಒಂದು ಬಡ ಮಕ್ಕಳಿಗೆ ಏನು ನಾಗನಾಯಕನಹಳ್ಳಿ ಶಾಲೆಯ ಮಕ್ಕಳಿಗೆ ವಸ್ತ್ರ, ಲೇಖನಿ, ಪುಸ್ತಕಗಳು ಎಲ್ಲ ಕೊಟ್ಟು ಹಾಗೂ ಇಲ್ಲೇ ಮುರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವ ಸಿಪಾನಿ ಆಶ್ರಮದಲ್ಲಿ ಅನ್ನದಾಸೋಹವನ್ನು ಇವತ್ತು ನಡೆಸಿಕೊಟ್ಟು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಜೀವನದಲ್ಲಿ ಇನ್ನೂ ಉನ್ನತ ಮಟ್ಟದ ರಾಜಕೀಯದಲ್ಲಿ ಬೆಳೆಯಲಿ, ಅವರು ಆರೋಗ್ಯ ಆಯುಷ ಐಶ್ವರ್ಯಾದಿಗಳು ಕೊಟ್ಟು ಈ ಮರ್ಸೂರು ಪಂಚಾಯತಿಯ ಒಂದು ಬಂಡಿ ಮಹಾಕಾಳಿ ಆಶೀರ್ವಾದ ಇರಲಿ, ಅವರು ಇನ್ನೂ ಉನ್ನತ ಮಟ್ಟಕ್ಕೆ ಇನ್ನೂ ಅಭಿವೃದ್ಧಿ ಹಂತದಲ್ಲಿ ಸಾಗಲಿ ಅಂತ ಹೇಳ್ತಾ ಅವರಿಗೆ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ.